ಸುಮಾರು ವರ್ಷ ಜನರಿಗೆ ಸೇವೆ ಮಾಡ್ಕೊಂಡು ಬಂದು ಅವರು ರಾಜಕೀಯಕ್ಕೆ ಬಂದಿದ್ದವರು 20 ದಿನದಲ್ಲಿ 15 ದಿನದಲ್ಲಿ ಬಂದು ಯಾವತ್ತೂ ಅವರು ರಾಜಕಾರಣಕ್ಕೆ ಬಂದು ಗೆದ್ದವರಲ್ಲ ಸ್ವಾಮಿ. ಸರ್, ನಿನ್ನೆ ಒಂದು ಕೆಲವೊಂದು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿಕೆ ಕೊಡ್ತಾರೆ ಯಾರ ಬಗ್ಗೆ, ನಮ್ಮ ಸಂಸದರ ಬಗ್ಗೆ. ಒಬ್ಬರು ಬರ್ತಾರೆ ಹೇಳ್ತಾರೆ ಎಣಿಗಳ ಮೇಲೆ ದುಡ್ಡು ಮಾಡಿದ್ರು ಅಂತ. ಇದೇ ಈಗಿನ ಶಾಸಕರು ಬೇರೆ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಆವತ್ತೇನು ಹೇಳ್ತಾರೆ ಆದರೆ ಇದೇ ಶಾಸಕರು ನಮ್ಮೊಂದು ಕುಟುಂಬದಲ್ಲಿ ಯಾರ್ಗಾನ ಒಬ್ಬರಿಗೆ ಹುಷಾರಿಲ್ಲ ಅಂದರೆ ನಮ್ಮ ಕುಟುಂಬ ಕಾಪಾಡ್ಕೊಳ್ಳೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಕರ್ನಾಟಕದಲ್ಲಿ 7 ಕೋಟಿ ಜನ ಆರೋಗ್ಯ ಕಾಪಾಡಿದ್ದಾರೆ ಅಂತ ಈಗಿನ ಶಾಸಕರೇ ಆಗಿನ ಕಾರ್ಯಕರ್ತರಾಗಿದ್ದರೇನೋ ಆವತ್ತು ಹೇಳಿಕೆ ಕೊಡ್ತಾರೆ, ಇವತ್ತು ಆ ಶಾಸಕರು ಕಾರ್ಯಕರ್ತರು ಬರ್ತಾರೆ ಎಣಿಗಳ ಮೇಲೆ ದುಡ್ಡು ಮಾಡಿದ್ರು ಅಂತ. ಇವತ್ತು ಅವತ್ತು ಕೊರೋನಾ ದಿವಸದಲ್ಲಿ ನಿಮ್ಮ ಆಗಿನ ಮಂತ್ರಿಗಳು ಇವತ್ತಿನ ಸಂಸದರಿಲ್ಲ ಅಂದಿದ್ದರೆ ನೀವು ನಾವು ಇಲ್ಲಿ ಆಚೆ ಬಂದು ಈ ಮಾತು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವ್ರದ್ದು ಒಂದು ನಮಗೆ ಪಾಲಿದೆ, ನಮ್ಮ ಆರೋಗ್ಯ ಕಾಪಾಡೋದ್ರಲ್ಲಿ ಅವ್ರದ್ದು ಒಂದು ನಮ್ಮ ಪಾಲಿದೆ. ನಾವು ಅವ್ರ ಬಗ್ಗೆ ಹೇಳಿಕೆ ಕೊಡೋಷ್ಟು ದೊಡ್ಡವ್ರು ಆಗಿಲ್ಲ. ಅವರು ಇಡೀ ರಾಜ್ಯನ ಜನತೆನ ಕಾಪಾಡಿ ಅಂತವರು, ಅವ್ರ ಬಗ್ಗೆ ಹೇಳಿಕೆ ಕೊಡ್ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಿ. ರಾಜಕೀಯ ನಿಮಗೂ ಶಾಶ್ವತ ಅಲ್ಲ, ನಮಗೂ ಶಾಶ್ವತ ಅಲ್ಲ. ಆದರೆ ಒಬ್ಬ ಅವರು ಘನತೆಗೆ ತಕ್ಕಂತೆ ಮಾತಾಡಿ, ನೀವು ಘನತೆ ಬಿಟ್ಟು ಮಾತಾಡೋಕ್ಕೆ ಹೋಗ್ಬೇಡಿ. ಮತ್ತು ಗಂಗಾಂಗುಡಿ ರಸ್ತೆ ಬಗ್ಗೆ ಮಾತಾಡ್ತಾರೆ, ಇದೇ 2018ರಲ್ಲಿ KV ನವೀನ್ ಕಿರಣ್ ಅವರು ಅಭ್ಯರ್ಥಿಯಾಗಿರ್ತಾರೆ, ಪಕ್ಷೇತರ ಅಭ್ಯರ್ಥಿಯಾಗಿ. ಆಗ ಈಗಿನ ಶಾಸಕರು KV ನವೀನ್ ಕಿರಣ್ ಅವ್ರ ಜೊತೆ ಇರ್ತಾರೆ. ಆಗ ಅವ್ರು ನಾಮಿನೇಷನ್ ಆಗೋ ದಿವಸ ಮೈಕೆತ್ಕೊಂಡು ಬಜಾರ್ ರಸ್ತೆ ಗಂಗಾಂಗುಡಿ ರಸ್ತೆಯಲ್ಲಿ ಕಿರ್ಚ್ತಾರೆ. ಏನಂತ, ನಿಮ್ಮ ಅಂಗಡಿ ಒಂದಿಂಚ್ ಹೋಗಕ್ಕೆ ಬಿಡಲ್ಲ, ಈ ಸುಧಾಕರ್ ಹೊಡೆದಾಕ್ತಾರೆ, ನಾನು ಯಾವುದೇ ಕಾಲಕ್ಕೂ ಬಿಡಲ್ಲ, ಇದು ನಮ್ಮ ಚಿಕ್ಕಬಳ್ಳಾಪುರದ್ದು ಒಂದು ಹಳೇದು ಇದ್ರದ್ದು, ಇಂಥ ಜಾಗ ನಾವು ಕಳಿಯಲ್ಲ ಅಂತ ಹೇಳ್ತಾರೆ. ನಾವು ಇವತ್ತು ಅದನ್ನೇ ಹೇಳ್ತಾ ಇದ್ದೀವಿ ಸ್ವಾಮಿ. ಎಷ್ಟೋ ಜನ ಪಾಪ ವೋಟ್ ಬ್ಯಾಂಕಿಂಗ್ಗೋಸ್ಕರ ಅಲ್ಲ ಅದನ್ನು ಇಟ್ಕೊಂಡಿದ್ದು, ಎಷ್ಟೋ ಜನ ಬಡವರು ಅಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ನೀವು ಚಿಕ್ಕಬಳ್ಳಾಪುರ ಸರೌಂಡಿಂಗ್ ತುಂಬ ಜಾಗ ಇದೆ, ಚಿಕ್ಕಬಳ್ಳಾಪುರನ ಹೊರಭಾಗ ಅಭಿವೃದ್ಧಿಪಡಿಸಿ. ಈಗ ಬೆಂಗಳೂರಿಗೆ ಹೋದರೆ, ಕೆಂಪೇಗೌಡ ನಿರ್ಮಾಣ ಮಾಡಿರೋಂಥ ಬೆಂಗಳೂರಿಗೆ ಹೋದರೆ ಕೆಲವೊಂದು ಹಳೆ ಅಂಥ ಕಟ್ಟಡಗಳನ್ನ ಅದಕ್ಕಾಗಿನೇ ಇಕ್ಕೊಂಡಿದ್ದಾರೆ. ನಾಳೆ ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಹಿಂಗಿತ್ತು ರಸ್ತೆಗಳು ಅವು ಇವು ಅಂತ ಇಕ್ಕೊಂಡಿದ್ದಾರೆ. ಇವತ್ತಿನ ದಿವಸ ಅದಕ್ಕೋಸ್ಕರ ಅದನ್ನು ರಸ್ತೆನ ಉಳಿಸಿ, ಹೊರಗಡೆ ತುಂಬ ಜಾಗ ಇದೆ ಅಭಿವೃದ್ಧಿ ಪಡಿಸಿ, ಅದ ಕಡೆ ಏನನ್ನ ಇದ್ದರೆ ನೀವು ಕಮರ್ಷಿಯಲ್ ಮಾಡಿಕೊಡ್ರಿ, ಮಾಡಲಿ. ಅಲ್ಲಿರೋ ಎಷ್ಟೋ ಜನ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಇದ್ದಾರೆ, ರಸ್ತೆಗೆ ಬರ್ತಾರೆ, ಅವ್ರ ಜೀವನ ನಡೆಯೋದು ಕೂಡ ತುಂಬ ಕಷ್ಟ ಆಗ್ಬಿಡುತ್ತೆ. ಅದರಿಂದ ರಸ್ತೆ ಒಡೆದ್ರೇ ಇಷ್ಟಿನಿಂದ ಏನೂ ಇಲ್ಲ, ತೊಂದರೆ ಏನಿಲ್ಲ. ಒನ್ ವೇ ಮಾಡಿ, ಟ್ರಾಫಿಕ್ ಸಮಸ್ಯೆ ಇದ್ದರೆ ಒನ್ ವೇ ಮಾಡಿ, ಬೇರೆ ರಸ್ತೆ ಕೊಡಿ, ಒನ್ ವೇ ಮಾಡಿಬಿಟ್ಟು ಬೇರೆ ಕಡೆ ಒಂದು ಕಡೆ ಕೊಡಿ. ಅದನ್ನು ಬಿಟ್ಬಿಟ್ಟು ಅಲ್ಲಿ ಎಷ್ಟೋ ಜನ ಜೀವನ ಮಾಡ್ತಿರೋ ಅಂತ ಅವ್ರ ಹೊಟ್ಟೆ ಮೇಲೆ ಅಂತ ಉಡಿ ಅಂತ ಕೆಲಸ ಮಾಡಬೇಡಿ ಅಂತ ನಮ್ಮ ಸಂಸದರು ಹೇಳಿರೋದು. ಅದಕ್ಕೆ ಅವರು 100 ಕಲ್ಪನೆ ಕಲ್ಪಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಅವ್ರ ಗಂತೆಗೆ ತಕ್ಕಂಗೆ ಮಾತಾಡಿ. ಅವರೇನು ಹುಡುಗರಲ್ಲ, ಹೊಸದಾಗಿ ರಾಜಕೀಯಕ್ಕೆ ಬಂದಿಲ್ಲ, ಇಲ್ಲ ಬಂದು 20 ದಿವಸದಲ್ಲಿ ಗೆದ್ದಿರೋರಲ್ಲ. ಅವರು ಶಾಸಕರಾಗಬೇಕು ಅಂದರೆ ಸುಮಾರು ವರ್ಷ ಜನರಿಗೆ ಸೇವೆ ಮಾಡ್ಕೊಂಡು ಬಂದು ಅವ್ರು ರಾಜಕೀಯಕ್ಕೆ ಬಂದಿದ್ದವರು, 20 ದಿವಸದಲ್ಲಿ 15 ದಿವಸದಲ್ಲಿ ಬಂದು ಯಾವತ್ತೂ ಅವ್ರು ರಾಜಕಾರಣಕ್ಕೆ ಬಂದು ಗೆದ್ದವರಲ್ಲ ಸ್ವಾಮಿ. ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳ್ರಿ. ನಾವೇ ಅಲ್ಲ, ನಿಮ್ಮ ಶಾಸಕರು ಕೂಡ ನಮ್ಮ ಸಂಸದರ ಹತ್ರ ಒಂದು ದಿವಸ ಸಹಾಯ ಪಡ್ಕೊಂಡವ್ರೆ, ಅದನ್ನು ತಿಳ್ಕೊಳ್ರಿ. ನಮ್ಮ ಸಂಸದರ ಹತ್ರ ನಿಮ್ಮ ಶಾಸಕರು ಕೂಡ ಸಹಾಯ ಪಡ್ಕೊಂಡಿದ್ದಾರೆ, ಅದ್ರ ಸ್ವಲ್ಪ ಗಮನ ಇಟ್ಕೊಳ್ರಿ. ಏನಂದರೆ ಅದು ಮಾತಾಡಕ್ಕೆ ಹೋಗ್ಬೇಡ್ರಿ, ಬಾಯಿಗೆ ಬರುತ್ತೆ ಅಂತ.